ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ, ನಾನು 6:30 ಬೆಳಗ್ಗೆ ವ್ಲಾಗ್ನ ಶುರು ಮಾಡತ್ತೇನೆ. ಒಂದು 4-5 ದಿವಸ ಆಗಿತ್ತು ಬೆಣ್ಣೆ ಮಾಡೋಣ ಅಂದ್ಕೊಳತ್ತಿದ್ನಿ. ಸೊ ಬೆಳಗ್ಗೆನ ನೋಡಿರಿ, ಫಸ್ಟ್ ಬೆಣ್ಣೆನ ಮಾಡಿಬಿಡೋನು, ಹಿಂಗೆ ಆಗತ್ತೆ ಅಂಥೇಳಿ ಬೆಣ್ಣೆ ಮಾಡತ್ತೇನೆ. ನಾನು ಭಾಳ ಸರಿ ತೋರಿಸೇನೆ ಬೆಣ್ಣೆ ಯಾವ ರೀತಿ ಮಾಡ್ತೇನೆ ಅಂಥೇಳಿ, ಹಾಗಾಗಿ ನಾನು ಡೀಟೇಲಾಗಿ ಏನೂ ತೋರಿಸಿಲ್ಲ. ನೋಡಿರಿ, ಒಂದು 10 ದಿವ್ಸಕ್ಕೆ ಒಂದು ಸಾರಿ ಇಷ್ಟು ಬೆಣ್ಣೆ ಬಂದಿರ್ತೈತಿ. ಸುಮ್ಮನೆ ಕೆನೆ ಏನು ವೇಸ್ಟ್ ಮಾಡೋದು ಅಂದ್ಕೊಂಡು ನಾನು ಕೆನೆ ಎಲ್ಲ ತೆಗೆದಿಟ್ಟು ಇಟ್ಟು ಈ ಥರ ಬೆಣ್ಣೆ ಮಾಡಿರ್ತೀನಿ. ನಾವು ಜಸ್ಟ್ 1 ಲೀಟ್ರ್ ಹಾಲು ತೊಗೋತೇವೆ, ಆದರೂ ಇಷ್ಟೊಂದು ಬೆಣ್ಣೆ ಬರ್ತದೆ ನೋಡಿರಿ. ರೆಡ್ ಕಲರ್ ನಂದಿನಿ ಹಾಲು ತೊಗೊಂಡಿರ್ತೇವೆ ನಾವು 1 ಲೀಟ್ರದ್ದು. ಹಂಗೆ ನಾಷ್ಟಾಕ್ ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡತ್ತೇನೆ. ಏನಾದರೂ ದಿಢೀರಂತ ಮಾಡಬೇಕನ್ನಿಸಿದಾಗ ಈ ಥರ ರೈಸ್ ಐಟಮ್ಸ್ ಮಾಡಿಬಿಟ್ಟಿರ್ತೇನೆ ನಾನು. ಒಂದು ದೊಡ್ಡ ಚಮಚ ಎಣ್ಣೆ ಸೇರಿಸಿದ ಮೇಲೆ ನೋಡಿರಿ, ಎಣ್ಣೆ ಕಾದಮೇಲೆ ಒಂದು 1/2 ಚಮಚದಷ್ಟು ಜೀರಿಗೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಪಲಾವ್ ಎಲೆ ಸೇರಿಸ್ಕೊಂಡೇನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮೇನ್ ರೀ, ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತತಿ. ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಒಂದು 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ, ಹಂಗೆ ಒಂದು ದೊಡ್ಡ ಸೈಜ್ ಕ್ಯಾಪ್ಸಿಕಮ್ನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡೇನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಲೈಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಇದು ದಿಢೀರಂತನೂ ಆಗ್ತತಿ, ಜೊತೆಗೆ ಅಷ್ಟು ಟೇಸ್ಟ್ನೂ ಇರ್ತತಿ. ಮಕ್ಕಳು ಲಂಚ್ ಬಾಕ್ಸಿಗೆ ಅಗದಿ ಚಲೋ ಅಂತ ಹೇಳ್ಬೋದು ರೀ, ಮಕ್ಕಳೂ ಇಷ್ಟಪಟ್ಟು ತಿಂತಾರೋ. ಅದಾದಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡೇನಿ, ಹಂಗೆ ಸ್ವಲ್ಪ ಸಕ್ಕರೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದ್ರೆ ಆಲ್ರೆಡಿ ಅನ್ನದೊಳಗೆ ನಾವು ಉಪ್ಪನ್ನು ಸೇರಿಸಿ ಮಾಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡೇನಿ. ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ. ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಹಸಿ ಬಟಾಣಿ ಮತ್ತು ಕಡಲೆಬೇಳೆ, ಶೇಂಗಾ ಈ ಥರ ಸೇರಿಸಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ ರೀ. ಈಗ ನೋಡಿರಿ, ನಾನು ಆಲ್ರೆಡಿ ಮಾಡಿಕೊಂಡಿದ್ನಲ್ಲ ಅನ್ನನ ಸೇರಿಸ್ಕೊಂಡೇನಿ. ಅದಾದಮೇಲೆ ಸ್ವಲ್ಪ ವಾಂಗಿಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರನ್ನ ನೋಡ್ಕೊಂಡು ಸೇರಿಸ್ಕೋಬೇಕಾಗ್ತದ್ರಿ, ಇಲ್ಲಾಂದ್ರೆ ಫುಲ್ ಖಾರ ಖಾರ ಆಗಿಬಿಡ್ತತಿ. ಮಕ್ಕಳೂ ಅಷ್ಟು ಇಷ್ಟಪಡೋಂಗಿಲ್ಲ ಭಾಳ ಖಾರ ಆದ್ರೆ. ಹಸಿ ಬಟಾಣಿನೂ ಇರಲಿಲ್ಲ ರೀ, ಮತ್ತು ಫ್ರೋಝನ್ ಬಟಾಣಿನೂ ಖಾಲಿ ಆಗಿತ್ತು. ಕಡಲೆಬೇಳೆ ಚಿಂಟು ಹಲ್ಲೊಳಗೆ ಸಿಗ್ತಾವಂತ ಬ್ಯಾಡ ಅಂತಾನು, ಹಾಗಾಗಿ ಅದನ್ನು ಸ್ಕಿಪ್ ಮಾಡಬೇಕಾಯಿತು. ಮೊನ್ನೆನ ಚಿತ್ರಾನ್ನ ಮಾಡಿದ್ನಿ, ಮತ್ತು ಚಿತ್ರಾನ್ನ ಮಾಡಿದ್ರೆ ಇಷ್ಟಪಡೋಂಗಿಲ್ಲ ಚಿಂಟು. ಸೊ ಹಾಗಾಗಿ ಅವ್ನು ಲಂಚ್ ಬಾಕ್ಸಿಗೂ ಆಗಿರಬೇಕು, ಮತ್ತು ಅವನು ಇಷ್ಟಪಟ್ಟು ತಿನ್ಬೇಕಂತೇಳಿ ನಾನು ಕ್ಯಾಪ್ಸಿಕಮ್ ರೈಸ್ ಮಾಡೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೇನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯ್ತು ನೋಡಿರಿ. ನೀವು ಕ್ಯಾಪ್ಸಿಕಮ್ ಬದಲಿ ಕ್ಯಾರೆಟ್ ಅದನ್ನು ಹಾಕ್ಬೋದು, ಅದು ಕ್ಯಾರೆಟ್ ರೈಸ್ ಆಗ್ತೈತಿ, ಅಗದಿ ಟೇಸ್ಟು ಇರ್ತೈತೆ ಅಂತ ಹೇಳ್ಬೋದು ರೀ. ಅದಾದಮೇಲೆ ನೋಡಿರಿ, ಇಷ್ಟೆಲ್ಲ ಕೆಲಸ ಆದಮೇಲೆ ನಾನು 7:30 ಆಗಿತ್ತು, ಮೆಂತ್ಯ ನೆನೆಸಿಟ್ಟಿದ್ನಿ ರಾತ್ರಿ 1 ಚಮಚ ನೀರೊಳಗೆ. ನಾನು ವೀಕ್ಲಿ 1-2 ದಿವಸ ಮೆಂತ್ಯ ನೀರನ್ನು ಕುಡಿದಿರ್ತೇನೆ. ಇದು ಅಗದಿ ಹೆಲ್ತಿಗೆ ಚಲೋ ಅಂತ ಹೇಳ್ಬೋದು ರೀ, ವೆಯ್ಟ್ ಲಾಸ್ಗೆ, ನಮ್ಮ ಸ್ಕಿನ್ಗೆ, ನಮ್ಮ ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು, ನಮ್ಮ ಕೊಲೆಸ್ಟ್ರಾಲ್ ಕರಗ್ಸೋಕ್ಕೂ ಭಾಳ ಹೆಲ್ಪ್ ಮಾಡ್ತದೆ ರೀ. ಸೊ ಹಾಗಾಗಿ ನಾನು ವಾರದಾಗ 1-3 ದಿವಸ ಈ ಥರ ಮೆಂತ್ಯನ ನೆನೆಸಿಟ್ಟು ನೀರು ಕುಡಿದು, ಮತ್ತು ಕಾಳನ್ನು ಏನು ಮಾಡ್ತೇನೆ ಅಂದರೆ ನೀರು ಕುಡ್ದಾದಮೇಲೆ ಕಾಳನ್ನು ಬಾಯಾಗಿ ಇಟ್ಕೊಂಡ್ಬಿಡ್ತೇನೆ, ಕೆಲಸ ಮಾಡ್ಕೊಂತ ಸ್ವಲ್ಪ ಸ್ವಲ್ಪನೇ ತಿಂತಿರ್ತೇನೆ. ಮತ್ತು ಕಹಿ ಅಂಶ ಎಲ್ಲ ನೀರೊಳಗೆ ಬಿಟ್ಬಿಟ್ಟಿರ್ತೈತೆ ರೀ, ಕಾಳೇನು ಅಷ್ಟೊಂದು ಕಹಿ ಇರೋಂಗಿಲ್ಲ, ಬಾಯಿಯೊಳಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಅದನ್ನು ತಿನ್ಕೊಂಡು ನಾನು ಕೆಲಸ ಮಾಡ್ತಿರ್ತೇನೆ. ಕೆಲವೊಂದು ಸಾರಿ 6:30 ಎದ್ದ ತಕ್ಷಣ ಕುಡ್ದಿರ್ತೇನೆ, ಕೆಲವೊಂದು ಸಾರಿ ನಾಷ್ಟ ಎಲ್ಲ ಮಾಡಿಟ್ಟು ಕುಡ್ದಿರ್ತೇನೆ ಕೆಲಸದೊಳಗೆ ಆಗಂಗಿಲ್ಲ. ಅದಾದಮೇಲೆ ನೋಡಿರಿ, ಚಿಂಟುನು ನಾಷ್ಟ ಮಾಡತ್ತಿದ್ದ, ಅವನಿಗೆ ಕ್ಯಾಪ್ಸಿಕಮ್ ರೈಸ್ ಬೇಡ, ನಂಗೆ ದೋಸೆ ಬೇಕಂದ. ಸೊ ನಿನ್ನೆ ಸ್ವಲ್ಪ ದೋಸೆ ಹಿಟ್ಟಿತ್ತು ಮತ್ತು ಕಾಳು ಸಾಂಬಾರು ಇತ್ತು, ಎರಡೂ ಹಾಕಿಕೊಟ್ಟಿದ್ನಿ. ಕ್ಯಾಮ್ರಾ ಅಂದ್ರೆ ಅವಂಗೊಂಥರ ನಾಚ್ಕೊಳ್ತಾ ಇರ್ತಾನೆ ನೋಡ್ರಿ, ಹೆಂಗೆ ಮಾಡತ್ತಾನಂತೇಳಿ. ಇಲ್ಲಿ ನೋಡು ಅಂದ್ರೆ ಒಂಥರ ನಾಚ್ಕೊಳಕತ್ತಿದ್ದ. ಮತ್ತು ಟೆಸ್ಟ್ ಕೂಡ ಅವಂದು ನಾಳೆ ಮುಗಿದ್ಬಿಡ್ತಾವೆ, ನಂದ ಟೆಸ್ಟ್ ಮುಗಿದೈತೇನೋ ಅನ್ನೋ ಥರ ನನಗೆ ಖುಷಿ ಅನ್ಸತ್ತೆ ನಾಳೆ ಮುಗಿದ್ರೆ. ಯಾಕಂದ್ರೆ ಟೆಸ್ಟ್ ಮುಗಿಯೋವರೆಗೂ ಅವ್ನು ಹಿಂದೆ ಇರಬೇಕು, ಸ್ವಲ್ಪ ಓದಿಸ್ತಿರ್ಬೇಕು, ಮತ್ತು ಒಂದು 5th-6th ವರೆಗೂ ಫೌಂಡೇಶನ್ ಅವ್ರಿಗೆ ಕರೆಕ್ಟಾಗಿ ಕೂತ್ಕೋಬೇಕು, ಹಾಗಾಗಿ ಓದಿಸ್ತಿರ್ಬೇಕಾಗ್ತೈತೆ ರೀ. ಅದಾದಮೇಲೆ ನೋಡಿರಿ, ಈಗ ನಾನು ಮೊನ್ನೆ ನಮ್ಮ ಅಪ್ಪ ಅಮ್ಮ ಬಂದಿದ್ರು ಊರಿಂದ, ದೋಸೆ ಇಡ್ಲಿಗಂತೆ ಸ್ವಲ್ಪ ರೈಸ್ ತಂದು ಕೊಟ್ಟಿದ್ರು. ಆಲ್ರೆಡಿ ಯೂಸ್ ಮಾಡೀನಿ ಸ್ವಲ್ಪ, ಅಕ್ಕಿಗೆ ಒಂದು ಸ್ವಲ್ಪ ಹುಳ ಬಂದಂಗೆ ಆಗಿಬಿಟ್ಟಿತ್ತು. 2 ತಿಂಗಳಾಯ್ತು ರೀ ಅದು ಅಕ್ಕಿ ಒಂದೇ ಕಡೆ ಇಟ್ಬಿಟ್ಟಿದ್ನಲ್ಲ, ಆದರೂ ಹುಳ ಆಗಬಾರ್ದು ಅಂತ ಲವಂಗ ಹಾಕಿಟ್ರು ಸ್ವಲ್ಪ ನುಸಿ ಥರ ಆಗಿತ್ತು. ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಹಾಕೋಣು, ಎಲ್ಲ ಕ್ಲೀನಾಗಿ ಆಮೇಲೆ ಕೇರಿದ್ರಾಯ್ತು ಅಂಥೇಳಿ. 1-2 ಗಂಟೆವರೆಗೂ ಬಿಸಿಲಿಗೆ ಚೆಂದಾಗೆ ಒಣಗಿದ್ರೆ ಹುಳಾನು ಹೋಗಿರ್ತಾವೆ, ಆಮೇಲೆ ಚೆಂದಾಗಿ ಕೇರಿ ಡಬ್ಬಾದಾಗ ಹಾಕಿಟ್ಬಿಟ್ರಾಯ್ತು ಅಂದ್ಕೊಂಡೇನಿ. ಮತ್ತು ಒಬ್ಬರು ಲಾಸ್ಟ್ ಬ್ಲಾಗ್ ಒಳಗೆ ಕಮೆಂಟ್ ಮಾಡಿದರು, ನಿಮ್ಮ ಮೇನ್ ಡೋರ್ ಡಿಸೈನ್ ತೋರಿಸ್ರಿ ಯಾವ ರೀತಿ ಆಯ್ತು ಅಂತೇಳಿ. ನಮ್ಮ ಮೇನ್ ಡೋರ್ ಚೌಕಟ್ಟಂತೂ ಸ್ವಲ್ಪ ದೊಡ್ಡದಾಗೆ ಇಡ್ಸಿದ್ದೇವೆ, ಮತ್ತು ನೋಡಿರಿ ಮೇನ್ ಡೋರ್ ಡಿಸೈನ್ ಈ ಥರ ಐತಿ. ಸಿಂಪಲ್ ಆಗಿರಬೇಕು ಮತ್ತು ಒಂದು ಒಳ್ಳೆ ಲುಕ್ ಇರಬೇಕು ಅಂತೇಳಿ ನಮ್ಮ ಮನೆಯವರು ಈ ಥರ ಮಾಡಿಸಿದ್ದಾರೆ ಅವರು. ನಾವು ಸೋಫಾ ಸೆಟ್ಟು ಮತ್ತು ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಒಳಗೆ ತರಬೇಕಾದ್ರೆ ಕಷ್ಟ ಆಗಬಾರ್ದು ಅಂಥೇಳಿ ಸ್ವಲ್ಪ ಮೇನ್ ಡೋರ್ನ ದೊಡ್ಡದಾಗಿನ ಇಡ್ಸಿದ್ದಾರೆ ಸೈಜು. ನೋಡಿರಿ ಈ ಥರ ಐತಿ, ನೋಡಿರಿ ಹ್ಯಾಂಡಲ್ ಈ ಥರ ಬಂದೈತಿ.
ಅದ್ರ ಜೊತೆ ನಮ್ಮ ಮನೆಯವ್ರಿಗೆ ಈ ಥರ ಎಲ್ಲ ಭಾಳ ಇಂಟ್ರೆಸ್ಟು. ನಮ್ಮ ಮನೆಯವ್ರ ಫ್ರೆಂಡ್ಗೂ ಕೂಡ ಅವರು ಮನೆ ಕಟ್ಸ್ಕೊಟ್ಟಿದ್ದಾರೆ, ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರುವಾಗ ಈ ಥರ ಎಲ್ಲ ಅವರು ಇನ್ನೂ ಇಂಟ್ರೆಸ್ಟ್ ಕೊಟ್ಟು ಮನೆಯೊಳಗೆ ಪ್ರತಿಯೊಂದು ಐಟಮ್ಸ್ನೂ ಪರ್ಫೆಕ್ಟಾಗಿ ಮಾಡಿಸಿದ್ದಾರೆ ನೋಡಿರಿ. ಈ ಥರ ಬಂದದ್ದು ಮೇನ್ ಡೋರು. ಲೇಟೆಸ್ಟಾಗಿ ಇನ್ನೂ ಭಾಳ ಡಿಸೈನ್ ಬಂದವು. ಆಲ್ರೆಡಿ ನಮ್ಮ ಮನೆ ಕಟ್ಸಿನೂ 6.5 ವರ್ಷ ಆಯಿತು. ಹಂಗೆ ಸ್ವಲ್ಪ ಕೆಲಸ ಐತೆ ಅಂಥೇಳಿ ನಮ್ಮ ಮನೆಯವ್ರ ಜೊತೆ ಹೊರಗಡೆ ಹೋಗಿದ್ನಿ. ಬರುವಷ್ಟೊತ್ತಿಗೆ 2 ಗಂಟೆ ಆಗಿತ್ತು ನೋಡಿರಿ. ಹಾಗಾಗಿ ಇವತ್ತು ಅಡುಗೆ ಪ್ಲ್ಯಾನಿಂಗ್ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಅಲಸಂದೆ ಕಾಳು ಸಾಂಬಾರು ಮತ್ತು ನಾನು ಮುದ್ದೆ ಅನ್ನ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ನಿ. ಬಟ್ ಅದೆಲ್ಲ ಆಗಲಿಲ್ಲ, ಟೈಮ್ ಭಾಳ ಕಮ್ಮಿ ಇರೋದರಿಂದ 2:30ಗೆ ನಮ್ಮ ಮನೆಯವ್ರ ಡ್ಯೂಟಿಗೆ ಹೋಗಬೇಕು. ನಿನ್ನೆದ ಸ್ವಲ್ಪ ದೋಸೆ ಇಟ್ಟು ಇತ್ತು, ಹಾಗಾಗಿ ದೋಸೆ ಮಾಡೇನಿ. ಮತ್ತು ನಿನ್ನೆ ಸಂಜೆದು ಪಲ್ಯ ಇತ್ತು, ಅದಕ್ಕೆ ಅದನ್ನು ಮ್ಯಾಚ್ ಮಾಡೇನಿ. ರೈಸ್ಗೂ ಆಲ್ರೆಡಿ ನಿನ್ನೆದು ರಸಮ್ ಇತ್ತು, ಹಾಗಾಗಿ ಎಲ್ಲ ಫುಲ್ ಖಾಲಿ ಮಾಡಿಬಿಡೋಣ ಅಂದ್ಕೊಂಡೇನಿ. ಟೈಮೂ ಇಲ್ಲ ಎಕ್ಸ್ಟ್ರಾ ಏನಾದರೂ ಮಾಡ್ಬೇಕಂದ್ರೆ. ಇಷ್ಟು ಮಾಡಿ ಸಂಜೆ ಫ್ರೆಶಾಗಿ ಏನಾದರೂ ಮಾಡಬೇಕಂತ ಅಂದ್ಕೊಂಡೇನೆ ಅಡುಗೆ. ಹಿಟ್ಟು ಕಮ್ಮಿ ಇದ್ದಿದ್ರಿಂದ ಸ್ವಲ್ಪ ಚಿರೋಟಿ ರವೆ ಹಾಕಿ ಮಾಡಿದ್ನಿ. ಪರ್ಫೆಕ್ಟಾಗಿ ಗರಿ ಗರಿಯಾಗಿ ಬಂದವು ನೋಡಿರಿ ದೋಸೆ. ಹಂಗೆ ನಮ್ಮ ಮನೆಯವ್ರ ಫ್ರೆಂಡ್ ಧಾರವಾಡಕ್ಕೆ ಹೋಗಿದ್ರು, ಅವ್ರಿಗೆ ಹೇಳಿ ಪೇಡ ತರಿಸಿದ್ವಿ. 3-4 ಬಾಕ್ಸ್ ತರಿಸೇವಿ ಪೇಡ, ನಮ್ಮ ಫ್ರೆಂಡ್ಗೂ ಒಂದು ಕೊಟ್ವಿ, ನಾವೊಂದೆರಡು ತಿನ್ನಕ್ಕೆ ಇಟ್ಕೊಂಡೇವಿ. ಮತ್ತು ಈ ಥರ ಊರ ಕಡೆದು ಏನೋ ಒಂದು ತಿನ್ನೋ ಐಟಮ್ ಆಗಲಿ ಏನಾಗಲಿ ನಂಗೆ ನೋಡಿದಾಗ ಊರ ಕಡೆದು ಭಾಳ ನೆನಪಾಗ್ತೈತಿ, ಭಾಳ ಮಿಸ್ ಮಾಡ್ಕೋತೇನೆ. ಏನು ಮಾಡೋದು, ನಮ್ಮ ಥರ ದೂರ ಇದ್ದವರು ಈ ಥರ ಫೀಲಿಂಗ್ ಆಗ್ತತಿ. ಯಾರ್ಯಾರು ದೂರ ಆಗಿರಲ್ಲ ಅವ್ರಿಗೆ ಗೊತ್ತು ಎಷ್ಟು ಮಿಸ್ ಮಾಡ್ಕೋತೆ ಊರನ್ನು ಅಂಥೇಳಿ. ನಾನು ಪ್ರತಿ ಸಾರಿ ರಜೆ ಮುಗಿಸ್ಕೊಂಡು ಬರುವಾಗ ಒಂದೊಂದು ಬಾಕ್ಸ್ ಒಂದೊಂದು KG ಪೇಡ ತಂದಿರ್ತೇನೆ, ಅದೆಲ್ಲ ನೆನಪಾಗ್ತಿರ್ತೈತೆ. ಹಂಗೆ ಮಧ್ಯಾಹ್ನ 3:30 ಆಗಿತ್ತು ನೋಡಿರಿ. ನಾನು ಬಟ್ಟೆ ಎಲ್ಲ ಮಡ್ಚಿಡತ್ತಿದ್ದೆ ಕಬರ್ಡ್ ಒಳಗೆ, ಅಲ್ಲಲ್ಲೇ ಯಾವುದು ಸಪ್ರೇಟಾಗಿ ಇರಲೇ ಇಲ್ಲ, ಎಲ್ಲ ಮಿಕ್ಸ್ ಆದಂಗೆ ಆಗಿದ್ದವು. ಹಾಗಾಗಿ ಸಪ್ರೇಟ್ ಸಪ್ರೇಟ್ ಮಾಡೋನು, ಡೈಲಿ ಯೂಸ್ದು ಮತ್ತು ಹೊರಗಡೆ ಸಿಟಿಗೆ ಹೊರಟಾಗ ವಾಕ್ ಹೊರಟಾಗ ಹಿಂಗೆ ಸಪ್ರೇಟ್ ಮಾಡೋನು ಅಂದ್ಕೊಂಡು ಎಲ್ಲ ತೆಗೆಯತ್ತಿದ್ದೆ. ಮತ್ತು ಶ್ರೇಯಸ್ಗೆ ಅದು ಗೊತ್ತೇ ಇರಲಿಲ್ಲ ನನ್ನ ಕ್ಯಾಮ್ರಾ ಆನ್ ಮಾಡಿಟ್ಟೇನಂತ. ಹಂಗೆ ಬಂದು ಮಲಗಿದ್ದ, ಅವ್ನು ಯಾವಾಗಲೂ ವ್ಲಾಗ್ ಒಳಗೆ ಕನ್ಸ್ಕೊಳಕ್ಕೆ ಇಷ್ಟಪಡಂಗಿಲ್ಲ, ಗೊತ್ತಾದ್ರೆ ಅದನ್ನು ತೆಗಿ ಡಿಲೀಟ್ ಮಾಡುವಂತಿರ್ತಾನು. ಈಗಲೂ ಅಷ್ಟೇ ನೋಡಿ ನಾನು ಬನ್ನಿ ವ್ಲಾಗ್ ಒಳಗೆ ತೆಗಿ ತೆಗಿ ಅನ್ನತ್ತಿದ್ದ, ಆಯಿತು ನಾನು ಇಂದ ಡಿಲೀಟ್ ಮಾಡಿರ್ತೀನಿ ಅಂತ ಹೇಳಿದ್ಮೇಲೆ ಸುಮ್ಮನೆ ಹೋದ. ಸೊ ಈಗ ನೋಡಿರಿ ಎಲ್ಲ ಬಟ್ಟೆನೂ ಮಡಚಿಡಬೇಕು. ಅವನು ಸುಮ್ಮನೆ ಇದನ್ನು ತಮಾಷೆಗಂತ ಏನೋ ಮಾಡತ್ತಿದ್ದ, 500 ರೂಪಾಯಿ ನೋಟೇನೋ ತೋರಿಸಕತ್ತಿದ್ದ. ಅದ್ರ ಜೊತೆ ನಾನು ಬಿಗ್ ಬಾಸ್ನ ಡೈಲಿ ರೆಗ್ಯುಲರಾಗಿ ನೋಡೇ ನೋಡ್ತೀನಿ. ಸೀಸನ್ 1 ಇಲ್ಲಿವರೆಗೂ ಯಾವುದೇ ಸೀಸನ್ ಕೂಡ ಮಿಸ್ ಮಾಡಿಲ್ಲ, ಯಾವುದೇ ಎಪಿಸೋಡ್ ಕೂಡ ಮಿಸ್ ಮಾಡಿಲ್ಲ. ಜೊತೆಗೆ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡತ್ತಿದ್ರು ಬಿಗ್ ಬಾಸ್ ಒಳಗೆ ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂಥೇಳಿ. ನನಗೆ ಇಷ್ಟ ಆಗೋದು ಯಾರಪ್ಪ ಅಂದ್ರೆ, ಫಸ್ಟಿಂದ ಇಲ್ಲಿವರೆಗೂ ನನಗೆ ಸಂಗೀತಾ ಇಷ್ಟ, ಮತ್ತು ಕಾರ್ತಿಕ್ ಇಷ್ಟ, ಮತ್ತು ಜೊತೆಗೆ ವಿನಯ್ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟು. ರೆಗ್ಯುಲರಾಗಿ ನೋಡ್ತಿರ್ತಾನಲ್ಲ, ಹಾಗಾಗಿ ನನಗೆ ಯಾರು ವಿನ್ ಆಗಬೇಕು ಅಂತ ಕೇಳಿದ್ರೆ ಸಂಗೀತಾ ಅವರು. ಯಾಕಂದ್ರೆ ಅವರು ಮುಂಚೆಯಿಂದ ಒಬ್ಬರ ಆದ್ರೂ ಅವ್ರ ಜೊತೆ ಯಾರೂ ಇಲ್ಲದೇ ಇದ್ದಾಗೂ ಒಬ್ಬರು ಸ್ಟ್ರಾಂಗ್ ಲೇಡಿಯಾಗಿ ಅವರು ಎಲ್ಲ ಟಾಸ್ಕ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಯಾವತ್ತೂ ಯಾರಿಗೂ ತಲೆಬಾಗಿಲ್ಲ, ಅವ್ರ ತನನ ಅವರು ಬಿಟ್ಟು ಕೊಟ್ಟಿಲ್ಲ. ಕೆಲವೊಮ್ಮೆ ಸಂಗೀತ ನೋಡಿದಾಗ ನನಗೆ ಅನಿಸ್ತತಿ ಅವ್ರ ಥರನೇ ನಾನು ಸ್ಟ್ರಾಂಗಾಗಿ ಇರಬೇಕಪ್ಪ, ಈ ಥರ ಇದ್ದರೆ ಜೀವನದೊಳಗೆ ನಾವು ಎಂಥ ಕಷ್ಟನೂ ಎದುರಿಸ್ಬೋದು, ಯಾವತ್ತೂ ಯಾರಿಗೂ ತಲೆನೂ ಬಾಗೋದಿಲ್ಲ, ಹಿಂಗಿರಬೇಕು ಅನ್ನೋ ಥರ ನನಗೆ ಅನಿಸ್ತಿರ್ತೈತಿ. ಜೊತೆಗೆ ನೋಡೋಣ ಯಾರು ಫೈನಲ್ ಒಳಗೆ ಗೆಲ್ತಾರೆ ಅಂತ. ನನಗಂತೂ ಮುಂಚೆಯಿಂದ ನೋಡ್ಕೊಂಡು ಬಂದೇನಿ, ಅವರು ಯಾವತ್ತೂ ಒಂದೇ ನಿಲುವು ಒಳಗದಾರು ಚೇಂಜ್ ಅನಿಸೇ ಇಲ್ಲ ನನಗೆ. Top 3 ಒಳಗೆ ಕಾರ್ತಿಕ್ ಮತ್ತು ವಿನಯ್ ಅವರು ಸಂಗೀತಾ ಅವರು ಬರ್ಬೋದು ಅಂತ ಅಂದ್ಕೊಂಡೇನಿ. ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ, ಯಾಕೆ ಇಷ್ಟ ಅಂಥೇಳಿ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಹೊಸಬ್ರಾಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.